श्री गुरुभ्यो नमः। हरि ओम। श्री सत्यवर दुग्धाब्धे रुत्थिता जगतीतले सुधा श्री सत्य धर्माख्या पावयेत् स्मरतस्सतः। सज्जन मित्ररिगेल्ल सुप्रभात। सुंदरवादंतह ಒಂದು ಸುಭಾಷಿತವನ್ನು ಈ ಬೆಳಗಿನ ಜಾವ ನಿಮ್ಮ ಮುಂದೆ ತಂದಿದ್ದೇನೆ. ಕೇಳಿ, ಆನಂದಿಸಿ, ಇದನ್ನು ನಿಮ್ಮ ಎಲ್ಲ ಮಿತ್ರರೊಂದಿಗೂ ಕೂಡ ಹಂಚಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಸುಭಾಷಿತ ಹೀಗಿದೆ: ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀಹಿ इत्थं विरेचयति कोशगते द्विरेफे हहंत हंत नलिनीं गज उज्जहार। ಒಂದು ಭ್ರಮರ ಇತ್ತಂತೆ. ಒಂದು ದುಂಬಿ ಬಹಳ ಸುಂದರವಾದಂತಹ ಅರಳಿದ ಕಮಲದ ಹೂವಿನ ಮೇಲೆ ಹೋಗಿ ಕುಳಿತು ಆನಂದ ಭರಿತವಾಗಿ ಅದರ ಮಕರಂದವನ್ನು ಹೀರ್ತಾ 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 ಅದರಲ್ಲಿಯೇನೇ ಮಗ್ನವಾಗಿ ಬಿಟ್ಟಿತ್ತು. ಎಷ್ಟು ಮಗ್ನವಾಗಿತ್ತು ಅಂತಾದರೆ, ಸಾಯಂಕಾಲವಾಗಿದಾಗ ಆ ಕಮಲ ಮುದುಡಿ ಹೋದರೆ ಮುದುಡಿ ಹೋದ ಕಮಲದ ಒಳಗೇ ಕುಳಿತು ಮತ್ತೆ ಮಕರಂದವನ್ನೇ ಹೀರ್ತಾ ಇತ್ತು ಹೊರತು ತನ್ನ ಚುಂಚಿನಿಂದ ಆ ಕಮಲವನ್ನು ಹರಿದು ಹೊರಬರಲು ಮನಸ್ಸಾಗಲಿಲ್ಲ. ಅದಕ್ಕೆ ವಿಚಾರ ಮಾಡಿತು, ರಾತ್ರಿ ಗಮಿಷ್ಯತಿ, ರಾತ್ರಿಯಾಗಿದೆ ಆದರೆ ರಾತ್ರಿ ಹೋಗ್ತದೆ, ಭವಿಷ್ಯತಿ ಸುಪ್ರಭಾತಂ ಮತ್ತೆ ನಾಳೆ ಬೆಳಗಾಗ್ತದೆ, ಭಾಸ್ವಾನ್ ಉದೇಶ್ಯತಿ ಆ ಸೂರ್ಯ ತಾನು ಮೂಡಿ ಬರ್ತಾನೆ, ಹಸಿಷ್ಯತಿ ಪಂಕಜ ಶ್ರೀಹಿ ಕಮಲ ತಾನು ಮತ್ತೆ ಅರಳುತ್ತದಲ್ಲ ಅಂದ ಮೇಲೆ, ಆ ಕಮಲ ಅರಳಿದಾಗ ನಾನು ಇದರಿಂದ ಹೋದರಾಯಿತು, ಯಾಕೆ ಇದನ್ನ ಈಗ ನಾನು ಸೀಳಿ ಹೋಗಬೇಕು, ಇದರಲ್ಲಿಯೇನೇ ಕುಳಿತರಾಯಿತು ಅಂತ ಅದರಲ್ಲಿಯೇ ಕುಳಿತುಕೊಂಡಿತು. ರಾತ್ರಿ ಆ ಸರೋವರ ಎಲ್ಲಿ ಕಮಲ ಬೆಳೆದಿತ್ತೋ ಅದಕ್ಕೆ ನೀರು ಕುಡಿಯಬೇಕು ಅಂತ ಬಂದಂತಹ ಒಂದು ಮದ ಗಜ ಆಟ ಆಡ್ತಾ ಆಡ್ತಾ ಮುಂದೆ ಕಂಡ ಕಮಲವನ್ನು ತನ್ನ ಸೊಂಡಿಲಿನಿಂದ ಎತ್ತಿ ಕೆಳಗಡೆಗೆ ಒಗೆದು ಅದನ್ನು ತುಳಿದು ಹೋಗಿಬಿಡ್ತು. ಒಳಗಿದ್ದ ದುಂಬಿ ಒಳಗೇ ಸತ್ತು ಹೋಯಿತು. ಇತ್ತಂ ವಿರೇಚಯತಿ ಕೋಶಗತೆ ದ್ವಿರೇಫೇ, ಈ ರೀತಿಯಾಗಿ ನಾಳೆ ಬೆಳಗಾದ ಮೇಲೆ ಕಮಲ ಅರಳಿದ ಮೇಲೆ ಹಾರಿ ಹೋದರಾಯಿತು ಅಂತ ವಿಚಾರ ಮಾಡುತ್ತಾ ಕುಳಿತ ಆ ಒಂದು ದುಂಬಿ, ಹಾ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ, ಗೊತ್ತಾಗದಂತೆ ಅಯ್ಯೋ ಎಲ್ಲಿಂದೋ ಒಂದು ಮದಗಜ ಬಂದಿತು, ಆ ಕಮಲವನ್ನ ಕಿತ್ತಿ ಹಾಕಿತು, ತುಳಿದು ಹೋಯಿತು, ಒಳಗ ಇದ್ದ ದುಂಬಿ ಸತ್ತು ಹೋಯಿತು. ಏನೊಂದು ಸಂದೇಶವನ್ನು ನಮಗೆ ಕವಿ ಸುಭಾಷಿತದಲ್ಲಿ ನೀಡ್ತಾ ಇದ್ದಾನೆ. ಸಂಸಾರದ ಈ ಒಂದು ಹೂವಿನಲ್ಲಿ ಅದ ಆ ಸಂಸಾರದಲ್ಲಿನ ಮಕರಂದವನ್ನೇ ಹೀರ್ತಾ ಹೀರ್ತಾ ಆನಂದದಿಂದ ಅದರೊಳಗೇ ಕುಳಿತು ಅದು ಪೂರ್ಣ ನಮ್ಮನ್ನ ತನ್ನಲ್ಲಿ ಸೆಳೆದುಕೊಂಡಾಗಲೂ ಕೂಡ ಆಗಲಿ, ಸ್ವಲ್ಪ ದಿನ ಮುಂದೆ ಹೋಗಲಿ, ಅದಾದ ಮೇಲೆ ನೋಡೋಣ, ಧರ್ಮವನ್ನ ಆಮೇಲೆ ಮಾಡೋಣ, ದೇವರ ಬಗ್ಗೆ ಆಮೇಲೆ ವಿಚಾರ ಮಾಡಿದರಾಯಿತು, ಇನ್ನೂ ಬಹಳ ಸಣ್ಣ ವಯಸ್ಸು, ಈಗಾಗಲೇ ದೇವರ ಬಗ್ಗೆ ಅಷ್ಟೆಲ್ಲ ಏನು, ಅದೇನು ಭಕ್ತಿ ಅಂತಾರೆ, ಅದೇನು ಧರ್ಮ ಅಂತಾರೆ, ಅದೇನು ವ್ರತ ಅಂತಾರೆ, ನಿಯಮ ಅಂತಂತಾರೆ, ಮಂದಿರಕ್ಕೆ ಹೋಗಬೇಕು ಅಂತಾರೆ, ನಮಸ್ಕಾರ ಮಾಡಬೇಕು ಅಂತಾರೆ, ಇದೆಲ್ಲ ಹೀಗೆ ಯಾಕೆ, ಸ್ವಲ್ಪ ಬೆಳಗಾಗಲಿ ಅರ್ಥಾತ್ ಸ್ವಲ್ಪ ವಯಸ್ಸಾಗಲಿ, ರಿಟೈರ್ಡ್ ಆಗೋಣ, ಅದಾದ ಮೇಲೆ ಮಾಡಿದ್ರಾಯ್ತು, ಹೀಗೆ ಮಾಡಬೇಕು ಅಂತೇನಿದೆ ಅಂತ ವಿಚಾರ ಮಾಡ್ತಾ ಮಾಡ್ತಾ, ಸಂಸಾರವೆಂಬ ಹೂವು ಕಾಣಲಿಕ್ಕೆ ಬಹಳ ಸುಂದರ, ಅದರ ಮಕರಂದವೂ ಬಹಳ ಸ್ವಾದಿಷ್ಟ, ಆದರೆ ತನ್ನಲ್ಲಿಯೇ ಎಳೆದುಕೊಳ್ತಾ ಎಳೆದುಕೊಳ್ತಾ ನಮ್ಮನ್ನು ದೇವರಿಂದ ಇದು ಎಷ್ಟು ದೂರ ಮಾಡ್ತದೆ ಅಂತಂದರೆ, ಮೃತ್ಯುವೆಂಬ ಆನೆ ಕಾಲು ಕೆಳಗೆ ಹಾಕಿ ತುಳಿದು ಹೋಗಿದ್ದು ನಮಗೆ ಗೊತ್ತಾಗೋದಿಲ್ಲ, ಜೀವನ ಮುಗಿದು ಹೋಗ್ತದೆ, ಸತ್ತು ಹೋಗ್ತೇವೆ, ದೇವರ ಕಡೆಗೆ ಒಂದು ದಿನ ನಾವು ಚಿತ್ತವನ್ನು ಹರಿಸಲಿಕ್ಕಾಗೋದಿಲ್ಲ, ಹಾಗಾದ ಮೇಲೆ ಇಡೀ ಜೀವನ ಇದ್ದು ಏನು ಉಪಯೋಗ ಹೇಳಿ. ಪ್ರಾಣ ಸಂಧಾರಿಯಾಹ ತತ್ವವಿಜ್ಞಾನ ಹೇತೋಹ, ನಮ್ಮ ಪ್ರಾಣ ಎದಕ್ಕಾಗಿ, ನಮ್ಮನ್ನು ಹುಟ್ಟಿಸಿದಂತಹ ಆ ಪರಮಾತ್ಮನನ್ನು ತಿಳಿದುಕೊಳ್ಳಲಿಕ್ಕಾಗಿ, ಅವನ ಉಪಕಾರವನ್ನು ಸ್ಮರಣ ಮಾಡುವುದಕ್ಕಾಗಿ, ಅವನು ಹೇಳಿದಂತಹ ಧರ್ಮವನ್ನು ಮಾಡುವುದಕ್ಕಾಗಿ, ಅದು ಯಾವ ಧರ್ಮವೋ ಇದನ್ನು ನಾನು ಹೇಳ್ತಾ ಇಲ್ಲ, ಆದರೆ ನಾವು ಯಾವ ಧರ್ಮದಲ್ಲಿ ಇದ್ದೇವೆ ಅದನ್ನು ಅತ್ಯಂತ ನಿಷ್ಠೆಯಿಂದ ಪಾಲಿಸಬೇಕಾದದ್ದಂತೂ ನಮ್ಮ ಕರ್ತವ್ಯವಲ್ಲ.
ದೇವರು ನಮಗೇನು ಮಾಡಿಲ್ಲ ಹೇಳಿ, ಎಲ್ಲವನ್ನು ನೀಡಿದ್ದಾನಲ್ಲ. ಮೃತ್ಯುವಾಗುವವರೆಗೂ ಒಂದು ಸಲವೂ ನಾವು ಈ ಸಂಸಾರದಲ್ಲಿಯೇ ಮುಳುಗಿ ಅವನ ಬಗ್ಗೆ ಯೋಚನೆಯೇ ಮಾಡದೇ ಇದ್ದರೆ ವ್ಯರ್ಥವಲ್ಲ ನಮ್ಮ ಜೀವನ. ನಿತ್ಯದಲ್ಲಿ ಸ್ವಲ್ಪ ಆದರೂ ಧರ್ಮವನ್ನು ಮಾಡಬೇಕು. ಈ ಸಂಸಾರವೆಂಬ ಕಮಲದ ಆ ಒಂದು ಆಕರ್ಷಣೆಯನ್ನು ಮೀರಿ ಹೊರಬಂದು ಸ್ವಲ್ಪ ಆದರೂ ಚಟುವಟಿಕೆಯನ್ನು ಧರ್ಮದಲ್ಲಿ ಪ್ರತಿಯೊಬ್ಬನ ವ್ಯಕ್ತಿ ಮಾಡಬೇಕು. ಆಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಬಹಳ ಸ್ವಾದಿಷ್ಟ ಇದೆ ಇದು, ನಮ್ಮನ್ನು ತನ್ನಲ್ಲಿಯೇ ಸೆಳೆದುಕೊಂಡು ಕೂತು ಬಿಡುತ್ತದೆ. ಅದರಲ್ಲಿಯೇ ಮುಳುಗಿ ಹೋದಂತಹ ದುಂಬಿಯ ಅವಸ್ಥೆ ಹೇಗಾಯಿತೋ ನಮ್ಮ ಅವಸ್ಥೆಯೂ ಹಾಗಾಗ್ತದೆ. ಕಾಯಬೇಡಿ, ಧರ್ಮವನ್ನು ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಮುಂದಾಕಬೇಡಿ. ಇವತ್ತೇ ಧರ್ಮವನ್ನು ಮಾಡಿ. ಕಲ್ಕರೇ ಸೋ ಆಜಕರ್, ಆಜಕರೇ ಸೋ ಅಬ್ ಅಂತ ಕಬೀರದಾಸ ಹೇಳುವಂತೆ, ನಾಳೆ ಮಾಡ್ತೇನೆ ಅಂತ ಹೇಳುವಂತಹ ಎಲ್ಲ ಕೆಲಸಗಳನ್ನು ಇವತ್ತೇ ಮಾಡಬೇಕು. ಇಂದು ಮಾಡ್ತೇನೆ ಅಂದುಕೊಂಡಿದ್ದನ್ನು ಈಗೇ ಮಾಡಬೇಕು. ಯಾಕೆ? ಯಾವಾಗ ಮೃತ್ಯು ತನ್ನ ಕಾಲು ಕೆಳಗೆ ಹಾಕಿ ತುಳಿತದೆ ಅನ್ನೋದು ಯಾರಿಗೆ ಗೊತ್ತಿದೆ? 2020 ಎಷ್ಟು ಮೃತ್ಯುಗಳನ್ನು, ಅಕಾಲ ಮೃತ್ಯುಗಳನ್ನು ನಾವು ನೋಡಲಿಲ್ಲ. ಯಾವ ವಯಸ್ಸು ನೋಡಿತ, ಯಾವ ಅಂತಸ್ತು ನೋಡಿತ, ಮೃತ್ಯು ಯಾರನ್ನಾದರೂ ಬಿಟ್ಟದ್ದಿದೆಯಾ? ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಸ್ವಲ್ಪವೂ ದಯ ತೋರಿಸುವಂಥದ್ದಲ್ಲ ಮೃತ್ಯು. ಯಾವಾಗ ತನ್ನ ಕಾಲ ಬರ್ತದೋ ತೆಗೆದುಕೊಂಡು ಹೋಗ್ತದಷ್ಟೆ. ಹೀಗಾಗಿ ಯಾವ ಅಂಜಿಕೆಯನ್ನು ನಾನು ಹಾಕ್ತಾ ಇಲ್ಲ, ಆದರೆ ಈ ಎಚ್ಚರವಂತೂ ನಮ್ಮೆಲ್ಲರಿಗೂ ಇರಬೇಕಲ್ಲ. ಮೃತ್ಯು ಇದು ಸರ್ಟನ್ ಅನ್ನುವುದಂತೂ ಎಲ್ಲರೂ ಮನಗಾಣಬೇಕಲ್ಲ. ಅಂದಮೇಲೆ ಅದಕ್ಕಾಗಿ ವಯಸ್ಸಾದ ಮೇಲೆಯೇ ನನ್ನ ಮೃತ್ಯು ಆಗ್ತದೆ ಅನ್ನುವ ಕಾನ್ಫಿಡೆನ್ಸ್ ಅಂತೂ ನಮ್ಮ ಯಾರಲ್ಲೂ ಇಲ್ಲ. ಹೀಗಾಗಿ ಧರ್ಮವನ್ನು ನಾವು ಮುಂದಾಕುವಂತಿಲ್ಲ. ಮೊದಲ ಸುಭಾಷಿತ ಹೇಳುವಾಗಲೂ ಈ ಒಂದು ಸಂದೇಶವನ್ನು ಇನ್ನೊಂದು ಶ್ಲೋಕದೊಂದಿಗೆ ಹೇಳಿದ್ದೆ. ಒಂದು ದುಂಬಿಯ ಕಥೆಯಿಂದ ಇವತ್ತಿಗೂ ಅದನ್ನೇ ತಿಳಿಸ್ತಾ ಇದ್ದೇನೆ. ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಧರ್ಮದಲ್ಲಿ ಮುಂದಾಕಬೇಡಿ. ಸದ್ಯದಲ್ಲಿ ಸ್ವಲ್ಪ ಆದರೂ ನಿತ್ಯ ನಾನಿಷ್ಟನ್ನು ಮಾಡ್ತೇನೆ, ನಾನು ಒಂದು ಮಂದಿರಕ್ಕೆ ಹೋಗಿ ಬರ್ತೇನೆ, ಅಥವಾ ಮನೆಯಲ್ಲಿ ಏನೇ ದೇವರಿಗೆ 1-10 ನಿಮಿಷವಾದರೂ ಮೀಸಲಿಡುತ್ತೇನೆ, ನಮ್ಮಲ್ಲಿ ಹೇಳಿದ ನಮ್ಮ ಧರ್ಮದಲ್ಲಿ ಹೇಳಿದ ವ್ರತ ನಿಯಮಗಳನ್ನು ಸ್ವಲ್ಪ ಆದರೂ ಪಾಲಿಸ್ತೇನೆ, ಈ ಒಂದು ಭಾವನೆ, ಧರ್ಮ ಪ್ರಜ್ಞೆ ಇದೆಲ್ಲರಲ್ಲಿ ಜಾಗೃತವಾದರೆ ನಾವೆಲ್ಲ ಈ ಸಂಸಾರದಿಂದ ಹೊರಬರಲಿಕ್ಕೆ ಬಹಳ ಸಮಯ ಸುಲಭವಾಗ್ತದೆ. ಒಂದಿಲ್ಲ ಒಂದು ದಿನ ನಾವು ಇದರಿಂದ ಹೊರಬರುವುದಂತೂ ನಿಶ್ಚಿತ. ಬಹಳ ವಯಸ್ಸಾದ ಮೇಲೆ, ಮಕ್ಕಳು ನಮ್ಮ ಮಾತು ಕೇಳದಂತಾದ ಮೇಲೆ, ಏನೂ ನಮಗೆ ಭೋಗ ಮಾಡಲಿಕ್ಕೆ ಶಕ್ತಿ ಉಳಿಯದಾದ ಮೇಲೆ ಈ ವೈರಾಗ್ಯ ಎಲ್ಲರಿಗೂ ಬರ್ತದೆ. ಆಗ ಬಂದರೇನು ಉಪಯೋಗ ಹೇಳಿ? ಅಷ್ಟರಲ್ಲಿ ಸಂಸಾರ ನಮ್ಮನ್ನು ಪೂರ್ಣವಾಗಿ ತನ್ನಲ್ಲಿ ಎಳೆದುಕೊಂಡು ಹಾಕಿಬಿಟ್ಟಿರುತ್ತದೆ. ನಾವು ಅದರಿಂದ ಹೊರಬರುವಂತಹ ಪರಿಸ್ಥಿತಿಯಲ್ಲೇ ಇರೋದಿಲ್ಲ. ಅಂತಹ ಒಂದು ಅವಸ್ಥೆ ಬಂದು ಹೋಗಿರುತ್ತದೆ. ಅಷ್ಟರವರೆಗೆ ಕಾಯಬೇಡಿ. ಸ್ವಲ್ಪ ತಾರುಣ್ಯವಿದ್ದಾಗಲೇ, ಮಾಡಲು ಶಕ್ತಿ ಇದ್ದಾಗಲೇನೆ ಧರ್ಮವನ್ನು ಮಾಡಿ ಪುಣ್ಯವನ್ನು ಗಳಿಸಿಕೊಳ್ಳೋಣ. ಇದೇ ಈ ಒಂದು ಸುಭಾಷಿತದ ಸಂದೇಶ. ಧರ್ಮವನ್ನು ಬೇಗನೆ ಮಾಡಲಿಕ್ಕೆ ಎಲ್ಲರೂ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.